ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅಘನಾಶಿನಿ ನದಿ ಉಕ್ಕಿ ಹರಿತಾ ಇದೆ. ಪುನರ್ವಸು ಮಳೆಯ ಆರ್ಭಟಕ್ಕೆ ಬಹುತೇಕ ಎಲ್ಲ ನದಿಗಳು ಕೂಡ ಉಕ್ಕಿ ಹರಿದು ನೆರೆ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಈಗಾಗಲೇ ಅಬ್ಬರದ ಮಳೆಗೆ ಉಕ್ಕಿ ಹರಿದಿದೆ ಅಘನಾಶಿನಿ ನದಿ. ಪುನರ್ವಸು ಮಳೆಯ ರಭಸದಿಂದ ಅಘನಾಶಿನಿಯಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಏನಾಗ್ತಾ ಇದೆ, ತಗ್ಗು ಪ್ರದೇಶಕ್ಕೆ ನುಗ್ತಾ ಇದೆ ಅಘನಾಶಿನಿ ನದಿ ನೀರು. ಈ ಸರಕುಳಿಯಲ್ಲಿ ಸೇತುವೆ ಮೇಲೆ ಉಕ್ಕಿ ಹರಿತಾ ಇದೆ. ಇದೇ ನದಿ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ, ಅಘನಾಶಿನಿ ನದಿ ಸೇತುವೆ ಮೇಲೆ ಯಾವ ರೀತಿ ಹರಿತಾ ಇದೆ ಅಂತ. ಇನ್ನು ಶಿರಸಿಯಿಂದ ಗೋಳಿಮಕ್ಕಿ ತೆರಳುವಂತಹ ರಸ್ತೆ ಸಂಪರ್ಕ ಇದು ಈಗ ಸದ್ಯ ಕಡಿತವಾಗಿದೆ, ಯಾರೂ ಓಡಾಡ್ತಾ ಇಲ್ಲ. ಆದರೆ ಒಂದು ಆಶ್ಚರ್ಯ ಏನಂದರೆ, ಈ ಅಕ್ಕಪಕ್ಕದ ತೋಟಗಳಿಂದ ತೆಂಗಿನಕಾಯಿ ಬಿದ್ದು ತೇಲ್ಕೊಂಡು ಬರ್ತಾ ಇದ್ದಂತೆ ಭಾರಿ ಮಳೆ ಗಾಳಿಗೆ. ಆ ತೆಂಗಿನಕಾಯಿ ಎತ್ಕೊಳ್ಳೋದಕ್ಕೆ ಜೀವದ ಹಂಗು ತೊರೆದು ಜನ ತೆಂಗಿನಕಾಯಿ ತಗೋತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ. ನದಿನಲ್ಲಿ ತೇಲ್ಕೊಂಡು ಬರ್ತಾ ಇದೆ, ಅದನ್ನು ಎತ್ಕೊಳ್ಳೋಕ್ಕೆ ನೀವು ತೀರ ಪ್ರದೇಶದಲ್ಲಿ ನಿಂತ್ಕೊಂಡು ಸೇಫರ್ ಆಗಿ ನಿಮ್ಮ ಹತ್ರ ಬಂದಿದ್ದೇನಾದ್ರು ಎತ್ಕೊಂಡ್ರೆ ನಿಮ್ಮ ಪುಣ್ಯ, ಇಲ್ಲ ಅಂದರೆ ನೀವೇ ರಿಸ್ಕ್ ತಗೋತಾ ಇದ್ದೀರಾ ಅಂತ ಅರ್ಥ. ಬರೀ ತೆಂಗಿನಕಾಯಿ ಆಸೆಗೆ ಹೋಗ್ಬಿಟ್ಟು ನೀವು ನಾಳೆ ದಿನ ಜೀವಕ್ಕೆ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ. ಬಟ್ ಆ ರೀತಿ ಸಿಚುಯೇಷನ್ ಕಂಡು ಬರ್ತಾ ಇದೆ. ತೆಂಗಿನಕಾಯಿ ತೇಲ್ಕೊಂಡು ಬರ್ತಾ ಇರೋದ್ರಿಂದ ಎಲ್ಲ ತೋಟಗಳಿಗೆ ನೀರು ನುಗ್ಬಿಟ್ಟಿದೆ. ಮತ್ತು ಬಿರುಗಾಳಿ ಸಹಿತ ಮಳೆ ಅಲ್ವಾ, ಕೆಲವು ಕಡೆ ಎಲ್ಲ ತೆಂಗಿನಕಾಯಿ ಉದುರಿರುತ್ತೆ, ಮತ್ತು ಅಡಕೆ ಉದುರಿರುತ್ತೆ ಕೆಲವು ಕಡೆ ಎಲ್ಲ, ಅದೆಲ್ಲ ನದಿನಲ್ಲಿ ಕೊಚ್ಕೊಂಡು ಬರುತ್ತೆ. ಅದನ್ನು ಎತ್ಕೊಳ್ಳೋದಕ್ಕೆ ಅಂತ ಜನ ನಾ ಮುಂದು ತಾ ಮುಂದು ಅಂತ ನುಗ್ತಾ ಇದ್ದಾರಂತೆ. ಬಟ್ ರಿಸ್ಕ್ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಮಾಹಿತಿ.